ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಗ್ಯಾಸ್ ಅಸಿಡಿಟಿ ಅಜೀರ್ಣ ಬ್ಲೋಟಿಂಗ್ ಹಾಗೂ ಹಸುವೆನೇ ಆಗದೇ ಇದ್ದವರಿಗೆ ಹಸುವೆಯನ್ನು ಹೆಚ್ಚಿಸಲಿಕ್ಕೆ ಹಾಗೂ ಆಹಾರವನ್ನು ಸರಿಯಾಗಿ ಜೀರ್ಣಿಸ್ಕೊಡ್ಲಿಕ್ಕೆ ಸರಿಯಾದ ಶಕ್ತಿ ಇಲ್ಲದೇ ಇದ್ದವರಿಗೂ ಕೂಡ ಜೀರ್ಣಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಒಂದು ಮನೆಮದ್ದನ್ನು ಹೇಳ್ತಾ ಇದ್ದೀನಿ ಈ ಪೌಡರನ್ನು ನೀವು ಊಟ ಮಾಡುವಂತಹ ಮೊದಲ ಅನ್ನದ ತುತ್ತಿನಲ್ಲಿ ಹಾಕ್ಬಿಟ್ಟು ನೀವು ಊಟ ಮಾಡೋದ್ರಿಂದ ಗ್ಯಾಸು ಆ್ಯಸಿಡಿಟಿ ಅಜೀರ್ಣ ಬ್ಲೋಟಿಂಗ್ ಹೊಟ್ಟೆಯೊಬ್ಬರ ಹಸುವೆಯನ್ನು ಹೆಚ್ಚಿಸಲಿಕ್ಕೆ ಹಾಗೂ ಸರಿಯಾಗಿ ಆಹಾರವು ಜೀರ್ಣವಾಗಲಿಕ್ಕೆ ಇಂದಿನ ವಿಡಿಯೋ ಇಂದಿನ ಮನೆಮದ್ದು ನಿಮಗೆ ಹೆಲ್ಪ್ ಆಗ್ಬೋದು ಹಾಗಿದ್ರೆ ಬನ್ನಿ ಇಂದಿನ ವಿಡಿಯೋವನ್ನು ನೋಡೋಣ ವಿಡಿಯೋ ಇಷ್ಟಾದರೆ ಈ ಮನೆಮದ್ದು ನಿಮಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಲು ಖಂಡಿತ ಮರೆಯಬೇಡಿ ಮೊದಲನೇದಾಗಿ ನಾವು ಸ್ವಲ್ಪ ಅಜ್ವೈನನ್ನು ಹುರ್ಕೊಳ್ಳೋಣ ಸ್ವಲ್ಪ ಕಾಲು ಸ್ಪೂನ್ಗಿಂತ ಕಡಿಮೆ ತೆಗೆದುಕೊಂಡಿದ್ದೀನಿ ಈ ಅಜ್ವೈನ್ ಅಥವಾ ಓಂಕಾಳಿನಲ್ಲಿ ಥೈಮೋನಲ್ ಎಂಬ ಆಯಿಲ್ ಇರುತ್ತೆ ಇದರಿಂದ ಅಜೀರ್ಣವು ತಕ್ಷಣವೇ ಕ್ಯೂರ್ ಆಗುತ್ತೆ ಹಾಗೂ ಆಹಾರವನ್ನು ಸರಿಯಾಗಿ ಜೀರ್ಣವಾಗಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಗ್ಯಾಸ್ಟ್ರಿಕ್ ರಸವನ್ನು ಇದು ಹೀರ್ಕೊಳ್ಳಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಹಾಗೂ ಯಾವುದೇ ಬಗೆಯ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ನಿಂದರೂ ಕೂಡ ನಿಮಗೆ ಮುಕ್ತಿ ದೊರೆಯುತ್ತೆ ಜೊತೆಗೆ ನಾನು ಇದರಲ್ಲಿ ಅಜ್ವೈನ್ಗಿಂತ ಸ್ವಲ್ಪ ಜಾಸ್ತಿ ಜೀರಿಗೆಯನ್ನು ಸೇರಿಸ್ಕೊಂಡಿದ್ದೀನಿ ಜೀರಿಗೆಯ ಗುಣಗಳ ಬಗ್ಗೆ ಅಂತೂ ನಿಮಗೆಲ್ರಿಗೂ ಗೊತ್ತಿರುತ್ತೆ ಗ್ಯಾಸ್ಗೆ ಒಳ್ಳೆಯದು ಆ್ಯಸಿಡಿಟಿ ಅಜೀರ್ಣ ಬ್ಲೋಟಿಂಗ್ ಹಸುವೆಯನ್ನು ಹೆಚ್ಚಿಸಲಿಕ್ಕೂ ಕೂಡ ಈ ಜೀರಿಗೆ ತುಂಬಾ ಒಳ್ಳೆಯದು ಹೊಟ್ಟೆಯಲ್ಲಿ ಗ್ಯಾಸ್ ಆದಾಗ ಅಜೀರ್ಣವಾದಾಗ ಅಥವಾ ಹೊಟ್ಟೆ ನೋವು ಬಂದಾಗ ನೀವು ಜೀರಿಗೆಯನ್ನು ಬಾಯಿಗೆ ಹಾಕಿಬಿಟ್ಟು ಕಚ್ಬಿಟ್ಟು ನೀರನ್ನು ಕುಡಿತೀರ ಇದರಿಂದಾಗಿ ನಿಮಗೆ ತಕ್ಷಣವೇ ರಿಲೀಫ್ ಸಿಗುತ್ತೆ ಸೊ ಓವರಾಲು ಈ ಜೀರಿಗೆ ತುಂಬಾ ಒಳ್ಳೆಯದು ಹೆಲ್ತ್ಗೆ ಇದರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಜೀರಿಗೆಯನ್ನು ಸೇವಿಸೋದ್ರಿಂದ ಹೊಟ್ಟೆಯೊಬ್ಬರ ಕೂಡ ಕಡಿಮೆ ಆಗುತ್ತೆ ಜೀರಿಗೆಯು ದೇಹದಲ್ಲಿರುವಂತಹ ಸಕ್ಕರೆ ಅಂಶ ಕೊಬ್ಬನ್ನು ಕಾರ್ಬೋಹೈಡ್ರೇಟನ್ನು ಒಡೀಲಿಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ನಮ್ಮ ಕರುಳನ್ನು ಆರೋಗ್ಯವಾಗಿರಿಸುತ್ತೆ ಜೊತೆಗೆ ಜೀರ್ಣಶಕ್ತಿಯನ್ನು ಕೂಡ ಇದು ಹೆಚ್ಚಿಗೆ ಮಾಡುತ್ತೆ ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ದರೆ ದಯವಿಟ್ಟು ವಿಡಿಯೋ ಒಳಗಡೆ ಕಾಣಿಸ್ತಿರುವಂತಹ ರೆಡ್ ಕಲರಿನ ಸಬ್ಸ್ಕ್ರೈಬ್ ಬಟನನ್ನು ಒತ್ತುವುದರೊಂದಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಒಂದು ಬೆಲ್ಲೈಕನ್ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸೊ ಇವೆರಡನ್ನು ಕೂಡ ನಾವು ಚೆನ್ನಾಗಿ ಹುರ್ಕೊಳ್ಳೋಣ ನಂತರ ನಾವು ಇದರಲ್ಲಿ ಹಿಪ್ಪಳಿಯನ್ನು ಸೇರಿಸ್ಕೊಳ್ಳೋಣ ಈ ಹಿಪ್ಪಳಿ ನಿಮಗೆ ಯಾವುದೇ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗುತ್ತೆ ಒಂದು ಚಿಕ್ಕ ತುಂಡು ನಾನು ಹಿಪ್ಪಳಿಯನ್ನು ಬಳಸ್ತಾ ಇದ್ದೀನಿ ಹಿಪ್ಪಳಿಯು ಹಸುವೆಯನ್ನು ಹೆಚ್ಚಿಗೆ ಮಾಡುತ್ತೆ ಜೀರ್ಣಶಕ್ತಿಯನ್ನು ಹೆಚ್ಚಿಗೆ ಮಾಡುತ್ತೆ ಹಾಗೂ ಸರಿಯಾಗಿ ಆಹಾರ ಜೀರ್ಣವಾಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಶ್ವಾಸಕೋಶದ ಕಾಯಿಲೆಯನ್ನು ಕೂಡ ತಡೆಗಟ್ಟಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಮೂಳೆಗಳಿಗೆ ತುಂಬಾ ಒಳ್ಳೆಯದು ಹೊಟ್ಟೆ ನೋವು ಎದೆ ಉರಿ ಅಜೀರ್ಣ ಬ್ಲೋಟಿಂಗ್ ಗ್ಯಾಸು ಹಾಗೂ ಬೇದಿಯಲ್ಲಿಯೂ ಕೂಡ ಇದು ಒಳ್ಳೆಯದು ನಂತರ ಒಂದೆರಡು ಕಾಳು ಮೆಣಸನ್ನು ಸೇರಿಸ್ಕೊಳ್ಳೋಣ ಕಾಳು ಮೆಣಸು ಕೂಡ ಅಷ್ಟೇ ಆಹಾರವನ್ನು ಸರಿಯಾಗಿ ಜೀರ್ಣ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಕರುಳನ್ನು ಸ್ವಚ್ಛಗೊಳಿಸುತ್ತೆ ಇದು ಜಠರದ ಕಾಯಿಲೆಗಳಿಂದ ನಮ್ಮನ್ನು ರಕ್ಷಿಸುತ್ತೆ ಜಠರದ ಕಾಯಿಲೆಯನ್ನು ಇದು ತಡೆಗಟ್ಟುತ್ತೆ ಹಾಗೂ ಇದು ಅಜೀರ್ಣ ಎದೆವರೆಗೂ ಕೂಡ ತುಂಬಾ ಒಳ್ಳೆಯದು ನಂತರ ನಾನು ಇದರಲ್ಲಿ ಕಾಲು ಸ್ಪೂನ್ಗಿಂತ ಕಡಿಮೆ ಶುಂಠಿಯ ಪುಡಿಯನ್ನು ಬಳಸ್ತಾ ಇದ್ದೀನಿ ನಿಮ್ಮ ಹತ್ರ ಡ್ರೈ ಶುಂಠಿ ಇದ್ದರೆ ಅದನ್ನು ಕುಟ್ಕೊಂಡು ಪುಡಿ ಮಾಡಿಕೊಂಡು ಬಳಸ್ಬೌದು ಸೊ ಈ ಡ್ರೈ ಶುಂಠಿನೂ ಕೂಡ ಅಷ್ಟೇ ಗ್ಯಾಸು ಎಸಿಡಿಟಿ ಅಜೀರ್ಣ ಹಾಗೂ ಹೊಟ್ಟೆಯೊಬ್ಬರವನ್ನು ಕಡಿಮೆ ಮಾಡುತ್ತೆ ಹಾಗೂ ಜೀರ್ಣಶಕ್ತಿಯನ್ನು ಹೆಚ್ಚಿಗೆ ಮಾಡಿಬಿಟ್ಟು ಸರಿಯಾಗಿ ಜೀರ್ಣವಾಗಲಿಕ್ಕೆ ಸಹಾಯ ಮಾಡುತ್ತೆ ನಂತರ ನಾನು ಇದರಲ್ಲಿ ಒಂದು ಚಿಟಿಕೆಯಷ್ಟು ಹಿಂಗನ್ನು ಬಳಸ್ತಾ ಇದ್ದೀನಿ ಹಿಂಗು ಕೂಡ ಅಷ್ಟೇ ನೀವೆಲ್ಲ ಅಡುಗೆಗಳಲ್ಲಿ ಬಳಸ್ತೀರ ಇದು ಗ್ಯಾಸು ಆಸಿಡಿಟಿ ಅಜೀರ್ಣವನ್ನು ಕಡಿಮೆ ಮಾಡುತ್ತೆ ಎದೆ ಉರಿಯನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಇವಾಗ ಇವೆಲ್ಲವನ್ನು ಕೂಡ ನಾವು ಚೆನ್ನಾಗಿ ಹುರಿದ್ಬಿಟ್ಟು ಇದರ ಪುಡಿಯನ್ನು ಮಾಡ್ಕೊಳ್ಳೋಣ ನಂತರ ಈ ಪುಡಿಯನ್ನು ಯಾವ ರೀತಿ ಬಳಸೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಇದರಲ್ಲಿ ಒಂದು ಚಿಟಿಕೆಯಷ್ಟು ಬ್ಲ್ಯಾಕ್ ಸಾಲ್ಟನ್ನು ಕೂಡ ಸೇರಿಸ್ಬಿಟ್ಟು ಪುಡಿ ಮಾಡ್ಕೊಳ್ಳಿ ಇವಾಗ ಈ ಪುಡಿ ರೆಡಿಯಾಗಿದೆ ಈ ಪುಡಿಯನ್ನು ಹೇಗೆ ಸೇವಿಸೋದು ಅಂತಂದರೆ ಬಿಸಿ ಬಿಸಿ ಅನ್ನದ ಮೊದಲ ತುತ್ತಿನಲ್ಲಿ ಈ ಪುಡಿಯನ್ನು ನೀವು ಸೇರಿಸಬೇಕಾಗತ್ತೆ ಈ ಪುಡಿಯ ಜೊತೆಗೆ ನೀವು ಒಂದು ಸ್ಪೂನ್ನಷ್ಟು ತುಪ್ಪವನ್ನು ಸೇರಿಸ್ಕೊಳ್ಳಿ ಆಕಳ ತುಪ್ಪನೇ ಸೇರಿಸ್ಕೊಳ್ಳಿ ಆಕಳ ತುಪ್ಪ ಹೆಲ್ತಿಗೆ ತುಂಬ ಒಳ್ಳೆಯದು ಆಕಳ ತುಪ್ಪವನ್ನೇ ಬಳಸಬೇಕು ಯಾಕೆ ಅಂತಂದರೆ ಆಕಳ ತುಪ್ಪದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪೋಷಕಾಂಶ ಇರುತ್ತೆ ಹಾಗೂ ನಿಮ್ಮ ಹಸುವೆಯನ್ನು ಕೂಡ ಇದು ಹೆಚ್ಚಿಗೆ ಮಾಡುತ್ತೆ ಹಾಗೂ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ನಂತರ ನಾವಿದರಲ್ಲಿ ಈಗಾಗಲೇ ತಯಾರಿಸ್ಕೊಂಡಿರುವಂತಹ ಈ ಪುಡಿಯನ್ನು ಸೇರಿಸ್ಕೊಳ್ಳೋಣ ಎಷ್ಟು ಪ್ರಮಾಣದಲ್ಲಿ ಸೇರಿಸ್ಕೊಳ್ಬೇಕು ಅಂತಂದರೆ ಮೊದಲು ನೀವು ಕಾಲು ಚಮಚದಿಂದ ಸ್ಟಾರ್ಟ್ ಮಾಡಿ ಕಾಲು ಚಮಚ ಸೇರಿಸಿ ನೋಡಿ ಒಂದಿನ ನಿಮಗೆ ಎಷ್ಟು ರಿಲೀಫ್ ಸಿಗತ್ತೆ ನೋಡಿ ನೀವು ಕಾಲು ಚಮಚದಿಂದ ಅರ್ಧ ಚಮಚದವರೆಗೂ ಈ ಪುಡಿಯನ್ನು ಸೇರಿಸಿ ನೀವು ಸೇವಿಸ್ಬೋದು ಯಾಕೆ ಅಂತಂದರೆ ಎಲ್ಲ ವಸ್ತುಗಳು ಕೂಡ ಎಲ್ರಿಗೂ ಸೂಟ್ ಆಗೋದಿಲ್ಲ ಕೆಲವೊಬ್ಬರಿಗೆ ಸೂಟ್ ಆಗ್ಬೋದು ಇನ್ನೂ ಕೆಲವೊಬ್ಬರಿಗೆ ಸೂಟ್ ಆಗದೆ ಇರ್ಬೋದು ಮೊದಲು ನೀವು ಟ್ರೈ ಮಾಡಿ ನೋಡಿ ಸ್ವಲ್ಪ ಪ್ರಮಾಣದಲ್ಲಿ ಟ್ರೈ ಮಾಡಿ ನೋಡಿ ಒಂದು ವೇಳೆ ನಿಮಗೆ ಸೂಟ್ ಆಗುತ್ತೆ ಅನ್ನೋದಾದರೆ ಇದನ್ನು ನೀವು ಕಂಟಿನ್ಯೂ ಮಾಡ್ಬೋದು ಎರಡರಿಂದ ಮೂರು ದಿನದವರೆಗೆ ನೋಡಿ ನಿಮಗೆ ಇದರ ರಿಸಲ್ಟು ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ವೇಳೆ ರಿಸಲ್ಟ್ ನಿಮಗೆ ಕಾಣ್ತಾ ಇದೆ ಅಂತಂದರೆ ನೀವು ಇದನ್ನು ಕಂಟಿನ್ಯೂ ಮಾಡಬಹುದು ಪುಡಿ ಚೆನ್ನಾಗಿದೆ ಅಂದ್ಬಿಟ್ಟು ಪೂರ್ತಿ ಅನ್ನಕ್ಕೆ ಇದನ್ನು ಸೇರಿಸಿ ತಿನ್ನಬೇಡಿ ಬರೀ ಒಂದೇ ಒಂದು ತುತ್ತು ತಿಂದರೆ ಸಾಕು ನೀವು ಜಾಸ್ತಿ ಪ್ರಮಾಣದಲ್ಲಿ ಈ ಪುಡಿಯನ್ನು ಮಾಡಿಕೊಂಡು ಇಟ್ಕೊಳ್ಳುವಾಗ ಹಿಪ್ಪಳಿಯನ್ನು ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡಬೇಡಿ ಸೊ ಸ್ನೇಹಿತರೆ ಇಂದಿನ ಈ ವಿಡಿಯೋ ನಿಮ್ಮ ಗ್ಯಾಸ್ ಆ್ಯಸಿಡಿಟಿ ಅಜೀರ್ಣ ಎದೆ ಉರಿ ಹಸುವೆಯನ್ನು ಹೆಚ್ಚಿಸಲಿಕ್ಕೆ ಹಾಗೂ ಜೀರ್ಣಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಈ ವಿಡಿಯೋ ಈ ಮನೆಮದ್ದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಹೆಲ್ಪ್ ಆದರೆ ದಯವಿಟ್ಟು ಇತರರೊಂದಿಗೆ ಶೇರ್ ಮಾಡಿ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಹಾಗೂ ಇನ್ಯಾವುದೇ ಸೋಷಿಯಲ್ ಮೀಡಿಯಾದ ಗ್ರೂಪ್ಗಳಲ್ಲಿ ನೀವು ಶೇರ್ ಮಾಡಬಹುದು ಹಾಗೂ ಇನ್ನುವರೆಗೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಖುಷಿಯಾಗಿರಿ ಹೆಲ್ದಿಯಾಗಿರಿ ಥ್ಯಾಂಕ್ ಯು